ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಲಿ, ರೇವಣ್ಣ ಅವ್ರನ್ನಿರಲಿ, ರೇವಣ್ಣ ಅವ್ರನ್ನ 50,000 ಸೋಲಿಸ್ತೀನಿ, ಇದನ್ನೆಲ್ಲ 2 ವರ್ಷದಿಂದ ಹೇಳ್ತಾ ಇದ್ದಾರೆ. ನಾನು 2 ವರ್ಷದಿಂದನೇ ಹೇಳಿದ್ದೇನೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ನಾಗಿದ್ದೇನೆ. ಸರ್, ಸಾಕಷ್ಟು ಜನಕ್ಕೆ ಕಾಡ್ತಾ ಇರುವ ಏಕೈಕ ಪ್ರಶ್ನೆ ಸರ್, ಹಾಸನ ವಿಧಾನಸಭಾ ಕ್ಷೇತ್ರ ಇದೆ, ಅದು ಕಾರ್ಯಕರ್ತರ ಪಾಲಾಗುತ್ತೋ ಅಥವಾ ಇಲ್ಲಿ ಸದಸ್ಯರು ಅಭ್ಯರ್ಥಿ? ಇಲ್ಲಿ ನಾನು ಹೇಳೋದು, ನೀವು ಹಾಸನ ಜಿಲ್ಲೆ ವೋಟರಲ್ಲ, ಜಿಲ್ಲೆ ವೋಟರಲ್ಲ, ನಾನು ಹಾಸನ ಜಿಲ್ಲೆ ವೋಟರಲ್ಲ. ಹಾಸನ ಜಿಲ್ಲೆ ವೋಟ್ ಹಾಕೋ ಜನ ಅವ್ರು ಬೇರೆ ಯೋಜನೆಯಲ್ಲಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇದು ಭಾಳ, ನೀವು ಹೇಳದಂಥ ರೀತಿಯಲ್ಲಿ ರಾಜ್ಯದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಕುತೂಹಲ ಬರಲಿಕ್ಕೆ ಕಾರಣ, ಅದಕ್ಕೆ ಕುತೂಹಲ ಬರಲಿಕ್ಕೆ ಕಾರಣ ನಮ್ಮ ಮಾಧ್ಯಮದ ಮಿತ್ರರು ಪ್ರತಿನಿತ್ಯ ಆಸನದ ಬಗ್ಗೆ ವಿಶೇಷವಾದಂಥ ಒಂದು ವಿಶ್ಲೇಷಣೆಗಳನ್ನು ಒಂದು ಬುಲೆಟಿನ್ ಬರ್ತಾ ಇರೋದ್ರಿಂದ ಅದು ಇಡೀ ರಾಜ್ಯದ ಜನತೆಯಲ್ಲಿ ಕುತೂಹಲ. 20-20 ಮ್ಯಾಚ್ ಇದೆಯಲ್ಲ, ಕ್ರಿಕೆಟ್ ಮ್ಯಾಚು, ಈಗ ಕೊನೆ ಓವರ್ನವರೆಗೂ ಕುತೂಹಲ ಏನಿರ್ತದೆ, ಆ ರೀತಿಯ ಕುತೂಹಲ ಹಾಸನ ಜಿಲ್ಲೆಯ ಟಿಕೆಟು ಕಾರ್ಯಕರ್ತನಿಗಾಗುತ್ತೋ ಇಲ್ಲ ದೇವೇಗೌಡರ ಕುಟುಂಬ ವರ್ಗದವ್ರಿಗಾಗುತ್ತೋ ಇದೇನಿದೆ, ನನ್ನ ಅಭಿಪ್ರಾಯದಲ್ಲಿ ನಮ್ಮ ಕುಟುಂಬ ಅಂದರೆ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೇನಿದ್ದಾರೆ. ಆದರೆ ನನ್ನ ಜೀವನದಲ್ಲಿ ನಾನು ನನ್ನ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲ ನನ್ನ ಕುಟುಂಬ ಅಂತಕ್ಕಂಥದ್ದೇ ನನ್ನ ಒಂದು ಜೀವನದಲ್ಲಿ ಬಂದಿರತಕ್ಕಂಥದ್ದು. ಮೊನ್ನೆ ಉದಾಹರಣೆ, ಇದಕ್ಕೆ ಹೋದೆ ನನ್ನ ಯಾವುದು ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಲಿಂಗರಾಜು ಅಂತ ಹೇಳಿ ತೀರ್ಕೊಂಡು ಹೋಗಿದ್ದರು. ನನಗೆ ವಿಷಯ ಅಲ್ಲಿ ಹೇಳಿದಾಗ ಅವ್ರ ಮನೆಗೆ ಹೋಗಿ ಆರ್ಥಿಕ ನೆರವು ಕೊಟ್ಟು ಬಂದೆ. ಮೊನ್ನೆ ಹೋದಾಗ ಶಿವಮೊಗ್ಗಕ್ಕೆ ತೀರ್ಕೊಂಡು ಲಿಂಗರಾಜು ಅಂತಕ್ಕಂಥ ಒಂದು ವೀರಶೈವ ಸಮಾಜದವರು, ನಮ್ಮ ಪಕ್ಷಕ್ಕೆ ಅತ್ಯಂತ ನಿಷ್ಠೆಯಿಂದ ಇದ್ದಂಥ ಕುಟುಂಬ ಅದು. ಅಲ್ಲಿ ಹೋಗಿ ಸಹಾಯ ಮಾಡಿ ಬಂದೆ. ನವಲಗುಂದದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ಪಕ್ಷದ ಕಾರ್ಯಕರ್ತನೇ, ಅಲ್ಲಿ ಹೋಗಿ ಒಂದು ಪರಿಹಾರ ಕೊಟ್ಬಿಟ್ಟು ಬಂದೆ. ಇದು ನಾನು ಬೆಳ್ಕೊಂಬಂದಿರತಕ್ಕಂಥ ಸಂಸ್ಕೃತಿ ನಮಗೆ. ಎಲ್ಲಿ ಅಂಥ ಸಂದರ್ಭದಲ್ಲಿ ಎಸ್, ನಮ್ಮ ಕುಟುಂಬದಲ್ಲಿ ತಲೆ ಕೊಟ್ಟಿದ್ದೇವೆ, ಚುನಾವಣೆ ಸೋಲು ಗೆಲುವು ಏನಾಗ್ಬೋದು ಅಂತಕ್ಕಂಥ ಆತಂಕ ಅನುಮಾನ ಕೆಡೆ ಮಾಡಿಕೊಡದೆ ಕಾರ್ಯಕರ್ತರ ಸಂಘಟನೆ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ತಲೆ ಕೊಟ್ಟಿದ್ದೀನಿ, ಹಲವಾರು ಬಾರಿ ಇದು ಹೇಳಿದ್ದೀನಿ. ಆದರೆ ಈ ಬಾರಿ ನಾನು ಈಗಾಗಲೇ ಹಲವಾರು ಬಾರಿ ನಾನು ಹೇಳಿದ್ದೇನೆ, ಪಕ್ಷದ ಕಾರ್ಯಕರ್ತರ ಶಕ್ತಿ ಇದೆ ಅಲ್ಲಿ, ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ. ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಲಿ, ರೇವಣ್ಣ ಅವ್ರನ್ನಿರಲಿ, ರೇವಣ್ಣ ಅವ್ರನ್ನ 50,000 ಸೋಲಿಸ್ತೀನಿ, ಇದನ್ನೆಲ್ಲ 2 ವರ್ಷದಿಂದ ಹೇಳ್ತಾ ಇದ್ದಾರೆ. ನಾನು 2 ವರ್ಷದಿಂದನೇ ಹೇಳಿದ್ದೇನೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ನಾಗಿದ್ದೇನೆ. ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ, ನಾಳೆ ಸಾಯಂಕಾಲ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರು, ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಈಗ ಪ್ರಮುಖವಾದಂಥ ಒಂದು 300 ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ. ಮುಕ್ತವಾಗಿ ಚರ್ಚೆ ಮಾಡ್ತೇನೆ, ಯಾಕೆಂದರೆ ಅಲ್ಲಿ ಸ್ವಲ್ಪ ಗೊತ್ತಿದೆ ನನಗೆ, ಕೆಲವರು ಓಪನಾಗಿ ಮಾತಾಡಲಿಕ್ಕೆ ಭಯ ಬೀಳ್ತಾರೆ, ಅದು ಗೊತ್ತು ನನಗೆ. ಓಪನಾಗಿ ಅವರ ಇರತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಭಯ ಬೀಳ್ತಕ್ಕಂಥದ್ದು ಗೊತ್ತಿದೆ. ಆದರೆ ನಾನು ಆ ಕಾರ್ಯಕರ್ತರುಗಳು ನಾಳೆ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನನ್ನ ಪಕ್ಷ ಮುಖ್ಯ, ನೀವು ಬೆಳೆಸಿರೋ ಪಕ್ಷ ಮುಖ್ಯ, ಇಲ್ಲಿ ದೇವೇಗೌಡರ ಆಸೆ ಇವತ್ತು ರೈತರ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ ಅವರು 60 ವರ್ಷದ ಜೀವನ ಏನು ಮುಡಿಪಿಟ್ಟಿದ್ದರು, ಆ ರೀತಿ ಅವರ ಒಂದು ಆಸೆ ನೆರವೇರಿಸ್ತಕ್ಕಂಥದ್ದಕ್ಕೆ ನಾಡಿನ ಜನತೆ ಇವತ್ತು ಸ್ವತಂತ್ರವಾದ ಸರ್ಕಾರ ಕೊಡಬೇಕು ಜೆ ಡಿ ಎಸ್ಗೆ ಅಂತಕ್ಕಂಥ ಭಾವನೆಗಳಿದ್ದಾನೆ. ನಾನು ಆಸನದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಆ ಒಂದು ದೇವೇಗೌಡರ ಆಸೆ ಕಮರಿ ಹೋಗಬಾರದು. ಅವರ ಕೊನೆಗಾಲದಲ್ಲಿ ನನ್ನ ಪಕ್ಷ ಮತ್ತೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂತು ಅಂತಕ್ಕಂಥ ಒಂದು ದಿನ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರ ಆಸೆ ಇದೆ. ಅದು ಅಧಿಕಾರ ಬೇಕು ಅಂತಿರೋದು ದೇವೇಗೌಡರು ನಮ್ಮ ಕುಟುಂಬಕ್ಕಲ್ಲ, ನಮ್ಮ ಸ್ವಾರ್ಥಕ್ಕಲ್ಲ, ರಾಜ್ಯದ ಪರಿಸ್ಥಿತಿಗಳೇನಾಗಿದೆ ಇವತ್ತು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಜನತಾದಳಕ್ಕೆ ಸಾಧ್ಯ, ಇನ್ಯಾವ ಪಕ್ಷಕ್ಕೂ ಸಾಧ್ಯ ಇಲ್ಲ. ಇವರು ಏನೇ ಹೇಳಿದ್ರು ಅದು ನನ್ನ ಮುಂದಿರತಕ್ಕಂಥ ಸವಾಲು. ಅದರಿಂದ ಯಾವುದೇ ರೀತಿಯಲ್ಲಿ ಆಸನದ ಬಗ್ಗೆ ನೀವೆಲ್ಲ ಏನು ಕುತೂಹಲದಲ್ಲಿದ್ದೀರಿ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ನಾಡಿನ ಜನತೆಯಲ್ಲಿ ಈ ಒಂದು ಪಕ್ಷದ ಬಗ್ಗೆ, ನಾನು ಕುಟುಂಬದ ಬಗ್ಗೆ ಹೇಳಲ್ಲ, ಈ ಪಕ್ಷದ ಬಗ್ಗೆ ಇವತ್ತೇನೊಂದು ಅಭಿಮಾನ ಮೂಡಿದೆ, ಆ ಅಭಿಮಾನಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯ ತೀರ್ಮಾನ ನಾಳೆ ಆ ಕಾರ್ಯಕರ್ತನ ಏನು ಕರೆದಿದ್ದೇನೆ
ಅವರೆಲ್ಲರಿಗೂ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ನಾಳೆ ಸಭೆಯಲ್ಲಿ ಹೇಳ್ತೀನಿ. ಮುಕ್ತವಾಗಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಚರ್ಚೆ ಮಾಡಬೇಕು ಸಭೆಯಲ್ಲಿ ಅಂತಕ್ಕಂಥದ್ದಕ್ಕೆ ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ. ನಾನು ರೇವಣ್ಣ ಅವರನ್ನು ಕರೀತಾ ಇಲ್ಲ ಸಭೆಗೆ, ಇನ್ನೊಂದು ಸ್ವರೂಪ ಅಂತಕ್ಕಂಥ ಅಭ್ಯರ್ಥಿ ಏನಿದ್ದರೆ ಅವ್ರನ್ನು ಕರೀತಿಲ್ಲ. ಸಮಾನ ಮನಸ್ಕರು ಯಾರಿದ್ದಾರೆ ಅವ್ರಿಗೆ ಇನ್ವಿಟೇಷನ್ ನಾನೇ ಕೊಟ್ಟಿದ್ದೇನೆ ಬರಬೇಕು ಅಂತೇಳಿ. ನಾಳೆ ದಿನ ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ. ಈಗ ದೇಶದಲ್ಲಿ ಬ್ರದರ್ ಸಂವಿಧಾನದ ವ್ಯವಸ್ಥೆ